ನಮಸ್ಕಾರ ಸಾಮ್ ಟಿವಿ ವೀಕ್ಷಕರಿಗೆಲ್ಲ, ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ಅಪೂರ್ವ. ತಿರುಪತಿ ತಿಮ್ಮಪ್ಪನ ಭಕ್ತಾದಿಗಳೇ ಗಮನಿಸಿ, ಎರಡು ದಿನಗಳ ಕಾಲ ತಿರುಪತಿ ವೆಂಕಟೇಶ್ವರನ ದರ್ಶನವನ್ನ ಸ್ಥಗಿತಗೊಳಿಸಲಾಗ್ತಾ ಇದೆ. ವೆಂಕಟೇಶ್ವರ ಸನ್ನಿಧಾನದಲ್ಲಿ ಯುಗಾದಿ ಹಬ್ಬದ ಸಮಯದಲ್ಲಿ ಅಂದ್ರೆ ಮಾರ್ಚ್ 21 ಮತ್ತು 22 ವಿಐಪಿ ಪ್ರಕ್ ದರ್ಶನವನ್ನ ರದ್ದುಗೊಳಿಸಲಾಗುವುದು ಎಂದು ಮಾಹಿತಿ ನೀಡಲಾಗಿದೆ. ತಿರುಮಲದಲ್ಲಿ ಪ್ರತಿ ವರ್ಷ ಯುಗಾದಿ ದಿನದಂದು ಯುಗಾದಿ ಆಸ್ಥಾನ ಆಚರಣೆಗಳು ನಡೆಯುತ್ತವೆ. ಈ ಬಾರಿಯು ಮಾರ್ಚ್ 22 ಈ ಆಚರಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ತಿಮ್ಮಪ್ಪನ ದರ್ಶನದಲ್ಲಿ ಬದಲಾವಣೆ ಮಾಡಲಾಗಿದೆ. ಪಾದಚಾರಿ ಮಾರ್ಗದ ಮೂಲಕ ತಿರುಮಲ ತಲುಪುವ ಭಕ್ತರ ಅನುಕೂಲಕ್ಕಾಗಿ ದಿವ್ಯ ದರ್ಶನ ಟೋಕನ್ ನೀಡಲು ನಿರ್ಧರಿಸಲಾಗಿದೆ ಎಂದು ಟಿಟಿಡಿ ಮಾಹಿತಿ ನೀಡಿದೆ. ಪಾದಯಾತ್ರೆ ಮಾಡಿ ಬೆಟ್ಟ ಹತ್ತು ಮೇಲೆ ಬರುವ ಭಕ್ತರಲ್ಲಿ ಎಷ್ಟು ಮಂದಿಗೆ ಸರ್ವ ದರ್ಶನ, ವಿಶೇಷ ದರ್ಶನ, ಸೇವಾ ಟಿಕೆಟ್ ದೊರೆಯಲಿದೆ ಎಂಬುದನ್ನ ಪರಿಶೀಲಿಸುವುದಾಗಿ ಟಿಟಿಡಿ ಖಚಿತಪಡಿಸಿದೆ. ಈಗಾಗಲೇ ಟಿಕೆಟ್ ಹೊಂದಿರುವ ಭಕ್ತರಿಗೆ ಮತ್ತೆ ದಿವ್ಯ ದರ್ಶನ ಟಿಕೆಟ್ ನೀಡುವುದಿಲ್ಲ ಎಂದು ಟಿಟಿಡಿ ತಿಳಿಸಿದೆ. ಮುಂದಿನ ಏಪ್ರಿಲ್ ತಿಂಗಳಿನಿಂದ ತಿರುಮಲದಲ್ಲಿ ಉಚಿತ ಎಲೆಕ್ಟ್ರಿಕ್ ಬಸ್ ಸೇವೆ ಲಭ್ಯವಾಗುವ ನಿರೀಕ್ಷೆ ಇದೆ ಎಂದು ಸಹ ಟಿಟಿಡಿ ಮಾಹಿತಿ ನೀಡಿದೆ. ತಿರುಪತಿ ದೇಗುಲಕ್ಕೆ ಫೆಬ್ರವರಿ ತಿಂಗಳಲ್ಲಿ ಹುಂಡಿ ಮೂಲಕ 114.29 crore ಆದಾಯ ಬಂದಿದ್ದು 18.42 lakh ಭಕ್ತರು ವೆಂಕಟೇಶ್ವರನ ದರ್ಶನವನ್ನ ಪಡೆದಿದ್ದಾರೆ. ಕಾಶಿ ವಿಶ್ವನಾಥನ ಯಾತ್ರೆಯನ್ನ ಮಾಡುವಂತ ಭಕ್ತರಿಗೊಂದು ಸಲಹೆ. ಕಾಶಿ ವಿಶ್ವನಾಥ ದೇವಸ್ಥಾನದ ಆಡಳಿತ ಮಂಡಳಿ ಮಹತ್ವದ ಮಾಹಿತಿಯೊಂದನ್ನು ಬಿಡುಗಡೆ ಮಾಡಿದೆ. ವಿಶ್ವನಾಥನ ಸ್ಪರ್ಶ ದರ್ಶನ ಪಡೆಯಲು ಶುಲ್ಕ ಠೇವಣಿ ಇಡುವ ಪದ್ಧತಿಗೆ ಜಾರಿ ತರಲು ಚಿಂತನೆ ಮಾಡಲಾಗ್ತಾ ಇದೆ. ಸದ್ಯ ಕಾಶಿ ವಿಶ್ವನಾಥನ ದರ್ಶನಕ್ಕೆ 500 rupees ಶುಲ್ಕ ನಿಗದಿ ಮಾಡಲಾಗಿದೆ. ಈ ಶುಲ್ಕವನ್ನ 500 rupees ₹1,000 ಹೆಚ್ಚಿಸುವ ಚಿಂತನೆಯನ್ನು ಕೂಡ ನಡೆದಿದೆ. ಈ ಶುಲ್ಕ ಪಾವತಿಸಿದರೆ ಭಕ್ತರು ಕಾಶಿ ವಿಶ್ವನಾಥ ದೇಗುಲದಲ್ಲಿ ನೇರವಾಗಿ ಗರ್ಭಗುಡಿಯನ್ನು ತಲುಪಬಹುದಾಗಿದೆ. ಜೊತೆಗೆ ಕಾಶಿ ವಿಶ್ವನಾಥನನ್ನು ಸ್ಪರ್ಶಿಸುವ ಅವಕಾಶವೂ ದೊರೆಯಲಿದೆ. ಡಿಸೆಂಬರ್ 2018 ಕಾಶಿ ವಿಶ್ವನಾಥ ದೇವಾಲಯದ ಆಡಳಿತವು ಸುಗಮ ದರ್ಶನ ವ್ಯವಸ್ಥೆಯನ್ನು ಜಾರಿಗೆ ತಂದಿತ್ತು. ಇದರಲ್ಲಿ 300 rupees ಟಿಕೆಟ್ ತೆಗೆದುಕೊಂಡು ಭಕ್ತರು ಸರತಿ ಸಾಲಿನಲ್ಲಿ ನಿಲ್ಲದೆ ನೇರವಾಗಿ ಗರ್ಭಗುಡಿಗೆ ತೆರಳಬಹುದಾಗಿತ್ತು. ಒಟ್ಟಾರೆ ಕಾಶಿ ವಿಶ್ವನಾಥನ ಸ್ಪರ್ಶ ದರ್ಶನ ಮಾಡಲು ಇನ್ಮುಂದೆ ಭಕ್ತಾದಿಗಳು 1,000 rupees ಪಾವತಿಸಬೇಕಾದ ದಿನಗಳು ಬರಬಹುದು. ಆದರೆ ಈ ನಷ್ಟ ಈ ಕುರಿತು ಆಡಳಿತ ಮಂಡಳಿ ತನ್ನ ನಿರ್ಧಾರ ಪ್ರಕಟಿಸಬೇಕಿದೆ. ಉಜ್ಜಯಿನಿಯಲ್ಲಿ ಇರುವಂತೆ ಕಾಶಿಯಲ್ಲಿ ಕೂಡ ಸ್ಪರ್ಶ ದರ್ಶನ ಮಾಡಲು ವಿಶೇಷ ಶುಲ್ಕ ಪಡೆಯುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ.